ವೀಕ್ಷಕರೇ, ಈ ಮೀನ ರಾಶಿಯ ವಾರ ಭವಿಷ್ಯ ಅಂದ್ರೆ ಏಪ್ರಿಲ್ ತಿಂಗಳ 2ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೆ ಏನೆಲ್ಲ ಫಲ ಸಿಗ್ತಾ ಇದೆ ಮೀನ ರಾಶಿಯವರು, ಯಾವೆಲ್ಲ ವಿಚಾರ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನು ಅನುಸರಿಸಬೇಕು ಅನ್ನುವಂತ ಪೂರ್ಣವಾದಂತ ಮಾಹಿತಿಯನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ನೀವಿನ್ನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಜ್ಯೋತಿಷಕ್ಕೆ ಸಂಬಂಧಿಸಿರುವಂತಹ ಎಲ್ಲ ತರದ ಮಾಹಿತಿಗಳು ನಿಮಗೆ ಒಂದೇ ಚಾನಲ್ ಅಲ್ಲಿ ಸಿಗ್ತಾ ಇರತಕ್ಕಂಥದ್ದು. ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಮೀನ ರಾಶಿಯವರಿಗೆ, ನೋಡಿ ಈ ವಾರ ಬಹಳ ವಿಶೇಷವಾಗಿ ನೀವು ಯಾವುದೇ ರೀತಿಯ ದೀರ್ಘಾವಧಿಯ ಕೆಲಸಗಳನ್ನ ಮಾಡುವಂಥದ್ದು, ದೀರ್ಘಾವಧಿಯಲ್ಲಿ ಹೂಡಿಕೆ ಮಾಡುವಂಥದ್ದು, ಮ್ಯೂಚುವಲ್ ಫಂಡ್ ಮಾಡ್ತಕ್ಕಂಥದ್ದು, LIC ಮಾಡಿಸ್ತಕ್ಕಂಥದ್ದು, ಅಥವಾ ಫ್ಯೂಚರ್ಗಾಗಿ ಒಂದಿಷ್ಟು ಹಣ ಕೂಡಿ ಇಡುವಂಥದ್ದಕ್ಕೆ, ಅಥವಾ ನೀವೇನೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ರಿ, ಏನೋ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ರಿ, ಏನೋ ಯೋಚನೆ ಮಾಡ್ತಾ ಇದ್ರಿ ಅಂತಂದ್ರೆ ದೀರ್ಘಾವಧಿಯ ಯೋಚನೆ, ಭವಿಷ್ಯತ್ತಿನಲ್ಲಿ ಬರಬೇಕಾಗಿರತಕ್ಕಂತಹ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸೋದಕ್ಕೆ ಭವಿಷ್ಯತ್ತಿಗೆ ಒಂದಿಷ್ಟು ಹಿಂದೆ ಸಪೋರ್ಟ್ ಆಗಿ ನಿಲ್ಲುವಂತಹ ಯೋಚನೆಗಳನ್ನ ಮಾಡ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಅವಕಾಶಗಳೇನೋ ತುಂಬಾ ಚೆನ್ನಾಗಿ ಇರ್ತವೆ, ಆದ್ರೆ ಅವಕಾಶವನ್ನ ಸರಿಯಾಗಿ ಸದ್ವಿನಿಯೋಗ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಜನಗಳಿಂದ ಓವರ್ಟೇಕ್ ಮಾಡುವಂತಹ ಸಂದರ್ಭಗಳು ಜಾಸ್ತಿ ಇರುತ್ತೆ, ಅಥವಾ ನಿಮಗೆ ದಕ್ಕಬೇಕಾಗಿರ್ತಕ್ಕಂತಹ ಕೆಲವೊಂದು ವಿಚಾರಗಳು ಬೇರೆಯವರು ಪಡ್ಕೊಂಡ್ಬಿಡುವಂತಹ ಸಾಧ್ಯತೆಗಳು ಇರ್ಬೋದು, ಅಥವಾ ಅದನ್ನ ದುರುಪಯೋಗ ಪಡಿಸ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುವಂತದ್ದು. ಹಾಗಾಗಿ ಸಿಕ್ಕಿರುವಂತಹ ಸದಾವಕಾಶವನ್ನ ಸರಿಯಾಗಿ ಸದ್ವಿನಿಯೋಗ ಮಾಡಿಕೊಳ್ಳಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂತ ವಿಚಾರ. ಇನ್ನು ನಿಮ್ಮ ಸ್ನೇಹಿತರೊಂದಿಗೆ ಹೊರಗೆ ಹೋಗುವಂಥದ್ದು, ಪಾರ್ಟಿ ಮಾಡುವಂಥದ್ದು, ಅಥವಾ ಏನೋ ಒಂದು ಹಳೆ ನೆನಪುಗಳನ್ನ ಮತ್ತೆ ಗರಿಗೆದರ್ತವೆ, ಒಂಥರ ಹಿಂದ್ಗಡೆ ಹೋಗಿ ಯೋಚನೆ ಮಾಡುವಂಥದ್ದು, ನಾನು ಹಿಂದೆ ಹೇಗಿದ್ದೆ, ಆ ದಿನಗಳು ಹೇಗಿತ್ತು, ಆ ಕ್ಷಣಗಳು ಹೇಗಿತ್ತು, ಅಥವಾ ಅಂತ ಹಿಂದಿನ ವ್ಯಕ್ತಿಗಳಿಗೆ ಭೇಟಿ ಆಗುವಂಥದ್ದು ಇರ್ಬೋದು. ಈ ರೀತಿಯಾಗಿ ಒಂದಿಷ್ಟು ಮಧುರವಾಗಿರುವಂತಹ ಕ್ಷಣಗಳು ನಿಮಗೆ ಈ ವಾರದಲ್ಲಿ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಅಥವಾ ನೀವು ಚಿಕ್ಕವರಿದ್ದಾಗ ಓದಿರುವಂತಹ ಶಾಲೆಗೆ ಹೋಗ್ಬೋದು, ಅಥವಾ ನಿಮ್ಮ ಯಾವುದೋ ಹೊಟ್ಟೆ ನಿಮ್ಮ ಅಂದ್ರೆ ಕೆಲಸದಕ್ಕೋಸ್ಕರ ನೀವು ಬೇರೆ ಊರಿಗೆ ಬಂದಿರ್ತೀರಿ, ಅಥವಾ ನಿಮ್ಮ ಊರಿಗೆ ಹೋಗುವಂಥದ್ದು, ಚಿಕ್ಕ ವಯಸ್ಸಿನಲ್ಲಿ ಅಡ್ಡಾಡಿರುವಂತಹ ಸ್ಥಳಗಳನ್ನ ನೋಡುವಂಥದ್ದು, ಈ ರೀತಿಯಾಗಿರ್ತಕ್ಕಂತಹ ಒಂದಿಷ್ಟು ನೆನಪುಗಳು ತುಂಬಾ ಮಧುರವಾಗಿರ್ತವೆ. ಇನ್ನು ನಿಮ್ಮ ಆಲೋಚನೆಗಳು ಏನಿರುತ್ತೆ, ಬಹಳಷ್ಟು ಸಕಾರಾತ್ಮಕವಾಗಿರುತ್ತೆ, ಯೋಚನೆ ಕ್ರಿಯೆಗಳು ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಚಿಕ್ಕ ಕೆಲಸ ಇದ್ರೂ ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಪಡಿಸುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಮತ್ತೆ ನೀವು ಬಹಳ ಮುಖ್ಯವಾಗಿ ಈ ವಾರದಲ್ಲಿ ಬಹಳ ತಾಳ್ಮೆಯಿಂದಿರಬೇಕು, ಶಾಂತಿಯಿಂದಿರಬೇಕು, ಸಮಾಧಾನದಿಂದ ಯೋಚನೆ ಮಾಡಿದಾಗ ತುಂಬಾ ಒಳ್ಳೆ ಅವಕಾಶಗಳು ನಿಮಗೆ ಕಂಡು ಬರುತ್ತೆ. ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೋಡಿ ಈ ವಾರ ಮೀನ ರಾಶಿಯವರಿಗೆ ಕುಟುಂಬ ಸದಸ್ಯರು ಮನೆಯಲ್ಲಿ ಬಹಳ ನೆಮ್ಮದಿಯಾಗಿರ್ತಾರೆ, ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ಇರುತ್ತೆ, ಪ್ರೇಮಿಗಳ ಮಧ್ಯದಲ್ಲಿ ಹೊಂದಾಣಿಕೆ ಇರತಕ್ಕಂಥದ್ದು, ಬದಲಾವಣೆಗಳಾಗುತ್ತೆ, ಕೆಲವೊಂದು ಒಳ್ಳೆ ನಿರ್ಧಾರಗಳನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ನೀವು ಯಾರದೋ ಮನೆಗೆ ಅತಿಥಿಗಳಾಗಿ ಹೋಗ್ಬೋದು, ಅಥವಾ ನಿಮ್ಮ ಮನೆಗೆ ಯಾರು ಅತಿಥಿಗಳಾಗಿ ಬರಬಹುದು, ಇದರಿಂದ ಬಹಳಷ್ಟು ಇನ್ನೂ ಸಂತೋಷವನ್ನು ಅನುಭವಿಸುವಂತ ಸಾಧ್ಯತೆಗಳು ಈ ವಾರದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಸ್ವಲ್ಪ ಹಣಕಾಸಿಗೆ ಸಂಬಂಧಿಸಿರ್ತಕ್ಕಂತಹ ಅಂಥದ್ದೇನು ದೊಡ್ಡ ಸಮಸ್ಯೆಗಳಿಲ್ಲ, ಯಾರಿಗೋ ನೀವು ಅತಿಯಾಗಿ ನಂಬಿರುತ್ತೀರಿ, ಅವರಿಂದ ಸ್ವಲ್ಪ ಭಾವನಾತ್ಮಕವಾಗಿ ಸ್ವಲ್ಪ ಮನಸ್ಸಿಗೆ ನೋವುಗಳು, ಅಥವಾ ಎಲ್ಲೋ ಒಂದ್ ಕಡೆ ಫೀಲಿಂಗ್ಸ್ ಅನ್ನುವಂಥದ್ದು ಏನಿರ್ತದಲ್ಲ, ಅಥವಾ ಇವ್ರು ಹೀಗ್ ಮಾಡ್ಬಿಟ್ರ, ಅಥವಾ ಇವರು ಈ ತರ ಇದಾರ, ಅಥವಾ ಇವರು ಇವರನ್ನ ನಾನು ನಂಬೋದಾ ಅಥವಾ ಬೇಡವಾ, ಈ ರೀತಿಯಾಗಿ ಮನಸ್ಸಿನಲ್ಲೇ ಕೆಲವೊಂದು ಗೊಂದಲಮಯವಾಗಿರ್ತವೆ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಭವಿಷ್ಯತ್ತಿನಲ್ಲಿ ಒಳ್ಳೆಯ ನಿರ್ಧಾರವನ್ನ ಕೈಗೊಳ್ಳತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರತಕ್ಕಂಥ ವಿಚಾರ. ಅಂತೂ ಈ ವಾರ ತುಂಬಾ ಅದ್ಭುತವಾಗಿರತಕ್ಕಂಥ ಫಲ ಇದೆ ಮೀನ ರಾಶಿಯವರಿಗೆ. ಒಳ್ಳೆದಾಗ್ಲಿ ತಾಯಿ ಅನ್ನಪೂರ್ಣೇಶ್ವರಿ, ಸಕಲ ಶ್ರೇಷ್ಠರುಗಳನ್ನು ಕೊಟ್ಟು ಕಾಪಾಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು.